ಕರ್ನಾಟಕ ರಾಜ್ಯದಲ್ಲಿ ಶಾಲೆ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಕುವಂತ ವಿಚಾರದಲ್ಲಿ ಈಗಾಗಲೇ ಕೋರ್ಟ್ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ। ಯಾವುದೇ ಕಾರಣಕ್ಕೂ ಕೂಡ ಮುಸಲ್ಮಾನರ ಹಿಜಾಬ್ ಅನ್ನ ಆಗಲಿ ಅಥವಾ ಕೇಸರಿ ಶಾಲನ್ನ ಆಗಲಿ ಶಾಲೆ ಕಾಲೇಜು ಹಾಕೊಂಡು ಹೋಗಕೂಡದು, ಎಲ್ಲರೂ ಸಮವಸ್ತ್ರವನ್ನೇ ಹಾಕೊಂಡು ಹೋಗಬೇಕು ಅನ್ನಂತ ಒಂದು ಆದೇಶ ಮಧ್ಯಂತರ ಆದೇಶ ಕೊಟ್ಟಿದೆ। ಆ ಕೋರ್ಟಿನ ಆದೇಶಕ್ಕೆ ತಕ್ಕಂತೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಹಿಂದೂ ಯುವಕರು ಆದೇಶವನ್ನ ಪರಿಪಾಲನೆ ಮಾಡುತ್ತಾ ಶಾಲೆಗಳಿಗೆ ಸಮವಸ್ತ್ರ ಹಾಕೊಂಡು ಹೋಗ್ತಿದ್ದಾರೆ। ಆದರೆ ಮುಸಲ್ಮಾನ್ ಹೆಣ್ಣುಮಕ್ಕಳು ಮಾತ್ರ ಹಿಜಾಬನ್ನೇ ಹಾಕೊಂಡು ಹೋಗ್ತಾ ಇದ್ದಾರೆ। ಧರ್ಮವನ್ನ ನಾವು ಯಾವ ಕಾರಣಕ್ಕೂ ಬಿಡಲ್ಲ, ಶಿಕ್ಷಣ ಬೇಕಾದ್ರೆ ಬಿಡ್ತೀವಿ, ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ। ಇದೆಲ್ಲಿಂದ ಶುರು ಆಯ್ತು? ಇದು ಕರ್ನಾಟಕ ರಾಜ್ಯದಲ್ಲಿ ಉಡುಪಿಯ ಒಂದು ಶಾಲೆಯಲ್ಲಿ 96 ಜನ ಮುಸಲ್ಮಾನ್ ಹೆಣ್ಣುಮಕ್ಕಳು ಇರುವಂತ ಶಾಲೆ, ಅದರಲ್ಲಿ 90 ಜನ ಸಮವಸ್ತ್ರ ಹಾಕೊಂಡು ಬಂದಿದ್ರು, ಇನ್ನು ಮುಸಲ್ಮಾನರ 6 ಜನ ಮಾತ್ರ ಮಕ್ಕಳು, ಹಿಂದೂ ಮುಸಲ್ಮಾನ್ ಮಕ್ಕಳು ಹಿಜಾಬ್ ಹಾಕೊಂಡು ಬಂದು ಇದನ್ನ ನಾವು ಯಾವ ಕಾರಣಕ್ಕೂ ಹಿಜಾಬ್ ತೆಗೆಯಲ್ಲ ಅಂತ ಕೂತ್ಕೊಂಡು ಶುರು ಆಗಿದ್ದು, ಇವತ್ತು ಇಡೀ ರಾಜ್ಯದಲ್ಲಿ ಆ ಒಂದು ಹಿಜಾಬ್ ಮತ್ತು ಕೇಸರಿ ಸಮಸ್ಯೆಯನ್ನು ಆ 6 ಜನ ಮುಸಲ್ಮಾನ್ ಹೆಣ್ಮಕ್ಕಳು ಆರಂಭ ಮಾಡಿದ್ರು। ಅಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ಬೆಂಬಲ ಕೊಡ್ತಾರಂತ ಆ ಸ್ಥಳೀಯ ಪಕ್ಷಗಳು ಆ 6 ಜನ ಹೆಣ್ಮಕ್ಕಳಿಗೆ ಸರಿಯಾದ ಬುದ್ಧಿವಾದ ಹೇಳಿ ಯಾವುದೇ ಕಾರಣಕ್ಕೂ ಸಮವಸ್ತ್ರ ಹಾಕೊಂಡೇ ಹೋಗಬೇಕು ಅನ್ನೋ ಮಾತನ್ನು ಹೇಳಿದ್ದಿದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಸಮಸ್ಯೆ ಬರ್ತಿರ್ಲಿಲ್ಲ। ಈ ರೀತಿ ಸಮಸ್ಯೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ಆ ಮುಸಲ್ಮಾನ ಹೆಣ್ಮಕ್ಕಳು ಹಿಜಾಬ್ ಹಾಕೊಂಡು ಹೋಗ್ತಾ ಇರೋದು, ಅದೇ ರೀತಿ ಹಿಂದೂ ಯುವಕರು ಕೇಸರಿ ಶಾಲ ಹಾಕೊಂಡು ಹೋಗ್ತಾರಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ವಿಚಿತ್ರ ವಾತಾವರಣ ಶುರುವಾಯಿತು।